ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವೀಡಿಯೋದಲ್ಲಿ 20 ಎವ್ರಿಡೇ ಕ್ಲೀನಿಂಗ್ ಹ್ಯಾಬಿಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮನೆ ಸದಾ ನೀಟಾಗಿ ಕ್ಲೀನಾಗಿ ಇರಬೇಕಂದ್ರೆ ಕೆಲವೊಂದು ಕ್ಲೀನಿಂಗ್ ಹ್ಯಾಬಿಟ್ಸ್ ಅನ್ನೋದು ನಾವು ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಸಾಮಾನ್ಯವಾಗಿ ನಾವು ಒಕೇಶನಲ್ಲಿ ಅಥವಾ ಫೆಸ್ಟಿವಲ್ ಟೈಮಲ್ಲಿ ಮಾತ್ರ ಕ್ಲೀನಿಂಗ್ ಅನ್ನೋದು ಮಾಡ್ತಾ ಇರ್ತೀವಿ, ಐ ಮೀನ್ ಡೀಪ್ ಕ್ಲೀನಿಂಗ್ ಅನ್ನೋದು ಮಾಡ್ತಾ ಇರ್ತೀವಿ. ಸೊ ಡೀಪ್ ಕ್ಲೀನಿಂಗ್ ಆದಮೇಲೆ ನಮಗೆ ಒಂಥರ ಪೀಸ್ಫುಲ್ ಆಗಿ ತುಂಬ ನೀಟ್ ಆ್ಯಂಡ್ ಫ್ರೆಶ್ ಆಗಿ ಅನಿಸುತ್ತೆ. ಅದೇ ರೀತಿಯೇ ಯಾವಾಗಲೂ ಇರಬೇಕು ಅಂದರೆ ನಾವು ಜಸ್ಟ್ ಒಕೇಶನಲ್ಲಿ ಫೆಸ್ಟಿವಲ್ ಟೈಮಲ್ಲಿ ಮಾತ್ರನೇ ಅಲ್ಲದೆ ಡೈಲಿ ಕೂಡ ನಾವು ಕೆಲವೊಂದು ಕ್ಲೀನಿಂಗ್ ಹ್ಯಾಬಿಟ್ಸ್ನ ಬೆಳೆಸ್ಕೊಳ್ಳೋದ್ರಿಂದ ಮನೆ ಸದಾ ನೀಟ್ ಆ್ಯಂಡ್ ಫ್ರೆಶ್ ಆಗಿರುತ್ತೆ. ಸೊ ಅಂಥದ್ರಲ್ಲಿ ನಾನಿವತ್ತು ಕೆಲವೊಂದು ಐ ಮೀನ್ 20 ಕ್ಲೀನಿಂಗ್ ಹ್ಯಾಬಿಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಯಾವ ರೀತಿ ಕ್ಲೀನಿಂಗ್ನ ಮಾಡ್ಕೊಳ್ತೀನಿ ಅನ್ನೋದನ್ನು ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಈ ವಿಡಿಯೋದಲ್ಲಿ ಏನು ಕ್ಲೀನಿಂಗ್ ಹ್ಯಾಬಿಟ್ಸ್ನ ಶೇರ್ ಮಾಡ್ತಾ ಇದ್ದೀನಿ ಅಂತ ನೋಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಅಂತ ಬರುತ್ತೆ, ನೀವೇ ಫಸ್ಟ್ ಆಗಿ ನಮ್ಮ ವೀಡಿಯೋಸ್ನ ನೋಡ್ಬೋದು. ಇನ್ನು ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವೀಡಿಯೋ. ಫಸ್ಟ್ಗೆ ಅರ್ಲಿ ಮಾರ್ನಿಂಗ್ ಬ್ರಷಿಂದಲೇ ಸ್ಟಾರ್ಟ್ ಮಾಡ್ತೀವಿ, ಕ್ಲೀನಿಂಗು ಕೂಡ ಅಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ. ಬ್ರಷ್ ಮಾಡಬೇಕಾದ್ರೆ ಪೇಸ್ಟ್ ಇರ್ಬೋದು ಬ್ರಷ್ ಇರ್ಬೋದು ತೊಗೊಳ್ತಾ ಇರ್ತೀವಲ್ವ, ತೊಗೊಂಡು ಬ್ರಷ್ ಮಾಡಿದ ಆದಮೇಲೆ ಕೂಡ ನಾವು ಪೇಸ್ಟ್ ಅನ್ನೋದು ಬ್ರಷ್ ಅನ್ನೋದು ಸಿಂಕ್ ಏರಿಯಾದಲ್ಲೇ ಸುತ್ತಮುತ್ತ ಹೆಟ್ಟು ಬಿಟ್ಬಿಡ್ತೀವಿ. ಅರ್ಲಿ ಮಾರ್ನಿಂಗ್ ಬ್ಯುಸಿಯಲ್ಲಿ ನಾವು ಆ ಒಂದು ಮಿಸ್ಟೇಕ್ನ ಮಾಡ್ತಾ ಇರ್ತೀವಿ. ನಾವು ಆ ಟೂಲ್ಸ್ನ ಆ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಬಿಡದಿರೋ ರೆಸ್ಪೆಕ್ಟೆಡ್ ಪ್ಲೇಸಲ್ಲಿ ಇಟ್ಟರೆ ಪ್ಲೇಸು ಕೂಡ ನಮಗೆ ನೀಟಾಗಿರುತ್ತೆ. ಬಾತ್ರೂಮ್ಗೆ ಎಂಟ್ರಿ ಆಗಿದ ಕೂಡಲೇ ನಮಗೆ ಈ ಸಿಂಕ್ ಏರಿಯಾ ಅನ್ನೋದು ಕ್ಲೀನಾಗಿರೋದ್ರಿಂದ ನಮಗೆ ನೀಟಾಗಿದೆ ಅನ್ನೋ ಫೀಲಿಂಗ್ ಅನ್ನೋದು ಬರುತ್ತೆ. ಅದೇ ರೀತಿಯೇ ನಾವು ಆಫ್ಟರ್ ಬಾತ್ ನಾವು ಸ್ನಾನ ಮಾಡೋಕ್ಕೆ ತೊಗೊಂಡಿರುವಂತಹ ಶಾಂಪೂಸ್ ಇರ್ಬೋದು ಅಥವಾ ಯಾವುದೇ ಒಂದು ಲಿಕ್ವಿಡ್ಸ್ ಇರ್ಬೋದು, ಇದನ್ನೆಲ್ಲ ನಾವು ಅದರ ಪ್ಲೇಸಲ್ಲಿ ಇಟ್ಬಿಟ್ರೆ ಅಲ್ಲಿ ಪ್ಲೇಸ್ ಏನಿರುತ್ತೆ ಸಿಂಕ್ ಏರಿಯಾ ಸುತ್ತಮುತ್ತ ಎಲ್ಲ ಕೂಡ ನೀಟ್ ಆ್ಯಂಡ್ ಕ್ಲಿಯರ್ ಆಗಿರುತ್ತೆ. ಈ ರೀತಿ ಇರೋದ್ರಿಂದ ನಮಗೆ ಬಾತ್ರೂಮ್ಗೆ ಎಂಟ್ರಿ ಆಗಿದ ಕೂಡಲೇ ಒಂದು ಪ್ಲೆಸೆಂಟ್ ಫೀಲಿಂಗ್ ಅನ್ನೋದು ಬರುತ್ತೆ. ಅದರ್ವೈಸ್ ನಮಗೆ ಎದುರುಗಡೆನೇ ಈ ಮೆಸ್ಸೆಲ್ಲ ಈ ರೀತಿ ಕ್ರಿಯೇಟ್ ಆಗಿದ್ರೆ ನೋಡೋಕ್ಕೆ ಅಷ್ಟು ಕೂಡ ನಮಗೆ ಈ ಇಷ್ಟ ಆಗಲ್ಲ, ಪಾಸಿಟಿವ್ ವೈಬ್ಸ್ ಕೂಡ ಬರಲ್ಲ ನಮ್ಗೆ. ನೆಕ್ಸ್ಟ್ ಒಂದು, ಸಾಮಾನ್ಯವಾಗಿ ನಾವು ಇಂಡೋರ್ ಪ್ಲಾಂಟ್ಸ್ ಅನ್ನೋದು ಬೆಳೆಸ್ತಾ ಇರ್ತೀವಿ, ಅದು ಕಾರಿಡಾರ್ ಅಲ್ಲಿರ್ಬೋದು, ಬಾಲ್ಕನೀಸಲ್ಲಿ ಇರ್ಬೋದು ಅಥವಾ ಮನೆ ಒಳಗಡೆ ಹೊರಗಡೆ ಎಲ್ಲೋ ಒಂದು ಕಡೆ ಈ ರೀತಿ ಗ್ರೀನರಿ ಅನ್ನೋದು ಆ್ಯಡ್ ಮಾಡಿರ್ತೀವಿ. ಗ್ರೀನರಿ ಅಂದರೆ ತುಂಬ ಜನಕ್ಕೆ ಇಷ್ಟ ಅಲ್ವಾ. ಸೊ ಈ ರೀತಿ ಇಂಡೋರ್ ಪ್ಲಾಂಟ್ಸ್ ಇಟ್ಕೊಂಡಿರೋವಂಥವ್ರು ಕ್ಲೀನ್ ಮಾಡಬೇಕಾದ್ರೆ ಯಾವ ರೀತಿ ಟಿಪ್ಸ್ನೆಲ್ಲ ಫಾಲೋ ಮಾಡ್ಬೋದು ಅನ್ನೋದನ್ನು ಈ ಪರ್ಟಿಕ್ಯುಲರ್ ಟಿಪ್ಪಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಈ ರೀತಿ ಇಂಡೋರ್ ಪ್ಲಾಂಟ್ಸ್ನ ನಾನು ಇಟ್ಕೊಂಡಿದ್ದೀನಿ. ಈ ಇಂಡೋರ್ ಪ್ಲಾಂಟ್ಸ್ಗೆ ಎವ್ರಿಡೇ ನೀರು ಹಾಕ್ತಿರ್ತೀವಿ ಅಥವಾ 2 ಡೇಸ್ ಒನ್ಸ್ ಆದರೂ ಹಾಕಬೇಕಾಗುತ್ತೆ. ಈ ರೀತಿ ನೀರೆಲ್ಲ ಹಾಕಬೇಕಾದ್ರೆ ನಾವು ಫ್ಲೋರ್ ಕ್ಲೀನಿಂಗ್ ಏನು ಮಾಡ್ತೀವಿ ಅದೇ ಟೈಮಲ್ಲೇ ಒಂದು ಬಕೆಟಲ್ಲಿ ನೀರು ತೊಗೊಂಡು ಎಲ್ಲ ಪ್ಲಾಂಟ್ಸ್ಗೆ ಹಾಕಿದ್ರೆ ಒಂದು ವೇಳೆ ಎಕ್ಸಸ್ ಆಫ್ ವಾಟರ್ ಹೊರಗಡೆ ಬಂದರೂ ಕೂಡ ನಾವು ಅದೇ ಟೈಮಲ್ಲೇ ಫ್ಲೋರ್ ಕ್ಲೀನ್ ಮಾಡೋದ್ರಿಂದ ಇಮಿಡಿಯೇಟಾಗಿ ಕ್ಲೀನ್ ಆಗುತ್ತೆ. ನಾವು ಅದೇ ರೀತಿಯೇ ಬಿಟ್ಬಿಟ್ರೆ ವಾಟರ್ ಮಾರ್ಕ್ಸ್ ಕೂಡ ತುಂಬ ಡಾರ್ಕ್ ಆಗಿ ಹಿಡ್ಕೊಂಡು ಕ್ಲೀನಿಂಗ್ ಅನ್ನೋದು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಹಿಡಿಸುತ್ತೆ. ಆ ರೀತಿ ಮಾಡಿದಿರಾ ನಾವು ಫ್ಲೋರ್ನ ಏನು ಕ್ಲೀನ್ ಮಾಡ್ತೀವಿ ಕ್ಲೀನ್ ಮಾಡಬೇಕಾದ್ರೇ ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡು ಎಲ್ಲ ಗಿಡಕ್ಕೂ ಹಾಕಿದಾದಮೇಲೆ ಫ್ಲೋರ್ನ ಕ್ಲೀನ್ ಮಾಡೋದ್ರಿಂದ ನಮಗೆ ಕ್ಲೀನಿಂಗ್ ಅನ್ನೋದು ಈಸಿ ಆಗುತ್ತೆ. ಇಲ್ಲಿ ನೋಡ್ತಿದ್ದೀರಲ್ವ, ಫಸ್ಟಿಗೆ ನಾನು ಎಲ್ಲ ಕಡೆ ಕಸ ಹೊಡೆದಿದ್ದಾದಮೇಲೆ ನೀರನ್ನ ಹಾಕ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಇದೊಂದು ಕಾರಿಡಾರು, ಹೋಮ್ ಎಂಟ್ರೆನ್ಸ್ ಅಂತಲೇ ಹೇಳ್ಬೋದು. ಎಂಟ್ರಿ ವೇಯಲ್ಲೇ ನಾವು ಡರ್ಟಿಯಾಗಿ ಇಟ್ಕೊಂಡಿರೋದ್ರಿಂದ ಒಂದು ನೆಗೆಟಿವ್ ವೈಬ್ಸ್ ಅನ್ನೋದು ನಮಗೆ ಸ್ಪ್ರೆಡ್ ಆಗುತ್ತೆ. ಆ ರೀತಿ ಅಲ್ತಿರಾ ಪಾಸಿಟಿವ್ ವೈಬ್ಸು ನಮಗೆ ಸ್ಪ್ರೆಡ್ ಆಗಬೇಕು ಅಂದರೆ ಗ್ರೀನರಿ ಅನ್ನೋದು ಆ್ಯಡ್ ಮಾಡಿದ್ರೆ ಬೆಟರು. ಗ್ರೀನರಿನ ಆ್ಯಡ್ ಮಾಡಿದಾಗ ಈ ರೀತಿ ನಾವು ಟಿಪ್ಸ್ನ ಫಾಲೋ ಮಾಡಲೇಬೇಕಾಗುತ್ತೆ. ಫಸ್ಟಿಗೆ ನಾನು ಕಸ ಎಲ್ಲ ಹೊಡೆದಿದ್ದಾದಮೇಲೆ ಎಲ್ಲ ಪ್ಲಾಂಟ್ಸ್ಗೂ ವಾಟರಿಂಗ್ ಅನ್ನೋದು ಮಾಡ್ತಾ ಇದ್ದೀನಿ. ಈ ರೀತಿ ಎಲ್ಲ ಪ್ಲಾಂಟ್ಸ್ಗೂ ವಾಟರಿಂಗ್ ಮಾಡಿದ ಆದಮೇಲೆ ಫ್ಲೋರ್ನ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಫ್ಲೋರ್ನ ಕ್ಲೀನ್ ಮಾಡಬೇಕಾದ್ರೂ ಕೂಡ ಕೆಲವೊಂದು ಟಿಪ್ಸ್ನ ಇಲ್ಲಿ ನಾನು ಫಾಲೋ ಮಾಡ್ತೀನಿ. ಫಸ್ಟಿಗೆ ನಾನಿಲ್ಲಿ ಈ ರೀತಿಯಾಗಿರುವಂತಹ ಮಾಪ್ನ ಯೂಸ್ ಮಾಡ್ತಾ ಇದ್ದೀನಿ. ಮಾಪ್ ಬಗ್ಗೆ ಕೂಡ ತುಂಬ ಕ್ಲೀನಿಂಗ್ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇದೇ ವಿಡಿಯೋದಲ್ಲೇ. ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಿದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ಲೆಂತ್ ಆದರೂ ಕೂಡ ನಿಮಗೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಕ್ಲೀನಿಂಗ್ ಆ್ಯಕ್ಸ್ ಅನ್ನೋದು ನಿಮಗೆ ಇಲ್ಲಿ ಸಿಗುತ್ತೆ. ಫಸ್ಟಿಗೆ ನಾನು ಫ್ಲೋರ್ನ ಕ್ಲೀನ್ ಮಾಡಬೇಕಾದ್ರೆ ಓಮ್ ಎಂಟ್ರೆನ್ಸೇ ಆಗಿರೋದ್ರಿಂದ ಸಣ್ಣದಾಗಿರ್ಬೋದು ಅಥವಾ ದೊಡ್ಡದಾಗಿರ್ಬೋದು ಒಂದು ರಂಗೋಲಿ ಅನ್ನೋದು ಹಾಕಿರ್ತೀನಿ. ಈ ರಂಗೋಲಿನ ಕೂಡ ರಂಗೋಲಿ ಉಂಡೆ ಅಥವಾ ನಾನು ರೀಸೆಂಟಾಗಿ ಒಂದು ವಿಡಿಯೋನ ಶೇರ್ ಮಾಡಿದ್ದೀನಿ ಈ ರಂಗೋಲಿ ಉಂಡೆಗಳನ್ನ ಯಾವ ರೀತಿ ಮಾಡ್ಕೊಳ್ಬೋದು ಅಕ್ಕಿಯಿಂದ ಅಂತ. ಅದನ್ನು ಯೂಸ್ ಮಾಡಿಕೊಂಡು ಹಾಕೋದ್ರಿಂದ ನಾವು ಮಾಫಲ್ಲಿ ಫ್ಲೋರ್ನ ಕ್ಲೀನ್ ಮಾಡಬೇಕಾದ್ರೆ ಆ ರಂಗೋಲಿ ಮೇಲೆ ಕ್ಲೀನ್ ಮಾಡಿ ಎಲ್ಲ ಕಡೆ ಸ್ಪ್ರೆಡ್ ಮಾಡೋ ಬದಲಾಗಿ ಫಸ್ಟಿಗೆ ಪರ್ಟಿಕ್ಯುಲರ್ ರಂಗೋಲಿನ ಮಾತ್ರನೇ ಒಂದು ಕ್ಲಾತಿಂದ ವೈಪ್ ಮಾಡಿಕೊಂಡು ಆಮೇಲೆ ಫ್ಲೋರ್ನ ಕ್ಲೀನ್ ಮಾಡ್ಕೊಳ್ತೀನಿ. ಈ ರೀತಿ ಕ್ಲೀನ್ ಮಾಡೋದ್ರಿಂದ ಮಾಫ್ ಏನಿದೆ ಅದು ಕೂಡ ನೀಟಾಗಿರುತ್ತೆ. ಫಸ್ಟಿಗೆ ನಾನು ಇಂಡೋರ್ ಪ್ಲಾಂಟ್ಸ್ ಕೆಳಗಡೆ ಎಲ್ಲ ಕೂಡ ಈ ರೀತಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ವೀಡಿಯೋದಲ್ಲಿ. ಫಸ್ಟಿಗೆ ನಾನು ಆ ವಿಂಡೋ ಏನಿದೆ ವಿಂಡೋ ಹತ್ರ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸೇಮ್ ಮಾಫಿಂದನೇ. ಈ ರೀತಿ ಎಕ್ಸಸ್ ವಾಟರ್ ಎಲ್ಲ ಏನಾದರೂ ಇದ್ದರೂ ಕೂಡ ನಾವು ಆಗಿಂದಾಗಲೇ ಚೆಲ್ಲಿ ಅದರ ಕೆಳಗಡೆ ಕೂಡ
ಮಾಫ್ ಮಾಡ್ಕೊಳ್ಬೋದು. ಎಕ್ಸ್ಪೆಷಲಿ ವುಡನ್ ಫರ್ನಿಚರ್ಸ್ ಎಲ್ಲ ಏನು ಯೂಸ್ ಮಾಡ್ತಾ ಇರ್ತೀವಿ ಆ ಸರ್ಫೇಸ್ ಮೇಲೆ ವಾಟರ್ ಏನಾದರೂ ಬಿದ್ದರೆ ಇಮಿಡಿಯೇಟಾಗಿ ಕ್ಲೀನ್ ಮಾಡಬೇಕು, ಅದರ್ವೈಸ್ ಆ ವುಡನ್ ಫರ್ನಿಚರ್ಸ್ ಅನ್ನೋದು ಬೇಗನೆ ಹಾಳಾಗೋ ಚಾನ್ಸ್ ಇರುತ್ತೆ. ಸೊ ನಾವು ಈ ರೀತಿ ಇಂಡೋರ್ ಪ್ಲಾಂಟ್ಸ್ನೆಲ್ಲ ಅದ್ರ ಮೇಲೇನು ಹಿಟ್ಟಾಗ ನಾವು ವಾಟರ್ ಎಲ್ಲ ಹಾಕ್ಬೇಕಾದ್ರೆ ಎಕ್ಸಸ್ ಆಫ್ ವಾಟರ್ ಅನ್ನೋದು 1-2 drops ಆದ್ರೂ ಅದ್ರ ಮೇಲೆ ಬಿದ್ದಿರುತ್ತೆ. ಈ ರೀತಿ ನಾವು ಇಮಿಡಿಯೇಟಾಗಿ ಕ್ಲೀನ್ ಮಾಡೋದ್ರಿಂದ ಅದರ ಲೈಫು ಕೂಡ ತುಂಬ ಜಾಸ್ತಿ ದಿನದವರೆಗೂ ನಮಗೆ ಬಾಳಿಕೆ ಬರುತ್ತೆ. ಫಸ್ಟಿಗೆ ನಾನು ಆ ರೀತಿ ಸರ್ಫೇಸಸ್ ಮೇಲೆಲ್ಲ ಕ್ಲೀನ್ ಮಾಡಿದಾದಮೇಲೆ ಈಗ ಕಾರಿಡಾರಲ್ಲಿ ನೀವು ನೋಡ್ತಿದ್ದೀರಲ್ವ ಕಟ್ಟೆ ಥರದ್ದು ಕಾಣಿಸ್ತಿದೆ ಅಲ್ವಾ, ಇದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಂತೂ ಧೂಳು ತುಂಬ ಜಾಸ್ತಿ ಬರ್ತಾ ಇರುತ್ತೆ. ಸೊ ಈ ರೀತಿ 1 by 1 ಕ್ಲೀನ್ ಮಾಡ್ತಾ ಹೋದಾಗ ನಮಗೆ ರೆಸ್ಪೆಕ್ಟೆಡ್ ಏರಿಯಾ ಏನಿರುತ್ತೆ ಅದು ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಕ್ಲೀನ್ ಆಗುತ್ತೆ. ಈ ರೀತಿ ಇದೆಲ್ಲ ಕ್ಲೀನ್ ಮಾಡಿದ ಆದಮೇಲೆ ಈಗ ಫ್ಲೋರ್ನ ಮಾಫ್ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಮಗೆ ಕ್ಲೀನಿಂಗ್ ಅನ್ನೋದು ಈಸಿ ಆಗುತ್ತೆ. ಒಂದು ಕಡೆಯಿಂದ ಸೀರಿಯಸ್ಸಾಗಿ ಮಾಡೋದ್ರಿಂದ ಬೇಗ ಕೂಡ ಕ್ಲೀನ್ ಆಗುತ್ತೆ. ನಮಗೆ ಎಕ್ಸ್ಟ್ರಾ ಟೈಮ್ ಮತ್ತೆ ನಾವು ಫ್ಲೋರ್ ಕ್ಲೀನ್ ಮಾಡಿದಾದಮೇಲೆ ವಾಟರಿಂಗ್ ಮಾಡೋವಂತಹ ಅವಶ್ಯಕತೆ ಎಲ್ಲ ಇರಲ್ಲ. 1 by 1 ಈ ರೀತಿ ಕ್ಲೀನಿಂಗ್ ಮಾಡ್ತಾ ಹೋದರೆ ಕ್ಲೀನಿಂಗ್ ಈಸಿ ಆಗುತ್ತೆ, ನೋಡೋಕ್ಕೂ ಕೂಡ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿರುತ್ತೆ. ನೋಡಿ ಕ್ಲೀನಿಂಗ್ ಎಲ್ಲ ಆದಮೇಲೆ ಈ ರೀತಿಯಾಗಿದೆ, ತುಂಬ ನೀಟಾಗಿ ಬರುತ್ತೆ. ನೀವೆಲ್ಲ ಯಾವ ರೀತಿ ಕ್ಲೀನಿಂಗ್ ಟಿಪ್ಸ್ನ ಫಾಲೋ ಮಾಡ್ತೀರಾ ಅನ್ನೋದು ನನಗೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈ ಪರ್ಟಿಕ್ಯುಲರ್ ಟಿಪ್ ಇಷ್ಟ ಆದರೆ ಡೆಫಿನೆಟ್ಲಿ ನನಗೊಂದು ಲೈಕ್ ಮಾಡಿ. ನೆಕ್ಸ್ಟ್ ಒಂದು ಡಸ್ಟ್ಬಿನ್ಗೆ ಸಂಬಂಧಪಟ್ಟಿರೋವಂಥದ್ದು. ಸಾಮಾನ್ಯವಾಗಿ ಡಸ್ಟ್ಬಿನ್ಸ್ನ ನಾವು ವಾಶ್ ಮಾಡ್ತಾ ಇರ್ತೀವಿ ಕೆಲವೊಂದು ಸಾರಿ, ಡಸ್ಟ್ಬಿನ್ಸ್ನ ವಾಶ್ ಮಾಡಿದಾದಮೇಲೆ ಇದು ಡ್ರೈ ಮಾಡೋದು ಬೇಗ ಆಗಲ್ಲ. ಬೇಗ ಡ್ರೈ ಆಗಬೇಕು ಅಂದರೆ ನಾವು ಡಸ್ಟ್ಬಿನ್ನ ವಾಶ್ ಮಾಡಿದಾದಮೇಲೆ ಕಾರಿಡಾರ್ಸಲ್ಲಿ ಡ್ರೈಗೆ ಇಡಬೇಕಾದ್ರೆ ಈ ರೀತಿ ನಾವು ವಿಡಿಯೋದಲ್ಲಿ ಏನು ತೋರಿಸ್ತೇವೆ ಈ ರೀತಿ ಬೋರ್ಲ್ ಹಾಕೋದ್ರಿಂದ ನಮಗೆ ಬೇಗ ಡ್ರೈ ಆಗುತ್ತೆ. ಓಪನ್ ಇರೋದ್ರಿಂದ ಸನ್ಲೈಟ್ ಕೂಡ ಎನಫ್ ಹೋಗಿ ಜಮ್ಸ್ ಎಲ್ಲ ಏನಾದರೂ ಇದ್ದರೂ ಕೂಡ ಅಲ್ಲೇ ಕಿಲ್ ಆಗುತ್ತೆ, ಬೇಗನೂ ಡ್ರೈ ಆಗುತ್ತೆ. ನೋಡ್ತಿದ್ದೀರಲ್ವ, ನೀವು ಕೂಡ ಈ ಸರಿ ಟ್ರೈ ಮಾಡಿ ಈ ರೀತಿ ಡಸ್ಟ್ಬಿನ್ನ ಕ್ಲೀನ್ ಮಾಡಿದಾಗ ಡ್ರೈ ಮಾಡೋಕ್ಕೆ ಈ ರೀತಿ ಹಿಡಿ. ನೆಕ್ಸ್ಟ್ ಒಂದು ಲಾಂಡ್ರಿಗೆ ಸಂಬಂಧಪಟ್ಟಿರೋವಂಥದ್ದು. ಸಾಮಾನ್ಯವಾಗಿ ಬಟ್ಟೆ ಒಗಿಬೇಕಾದ್ರೆ ನಾವು ಮಾಡುವಂತಹ ಮೇಜರ್ ಮಿಸ್ಟೇಕ್ಸು, ಒಂದೇ ದಿನ 2-3 ಲೋಡ್ನ ಹಾಕ್ಬಿಟ್ಟು ಅದು ಡ್ರೈ ಮಾಡಬೇಕಾದ್ರೆ ಸ್ವಲ್ಪ ಎಕ್ಸ್ಟ್ರಾ ಟೈಮು, ಫೋಲ್ಡಿಂಗ್ಗೆ ಎಲ್ಲದಕ್ಕೂ ಕೂಡ ನಮಗೆ ಎಕ್ಸ್ಟ್ರಾ ಟೈಮ್ ಅನ್ನೋದು ಹಿಡಿಸುತ್ತೆ. ಆ ರೀತಿ ಮಾಡಿದಿರಾ ಪರ್ಟಿಕ್ಯುಲರ್ ಡೇ 1 day ಒಂದು ಲೋಡ್ ರೀತಿ ನಾವು ಪ್ಲಾನ್ ಮಾಡಿಕೊಂಡ್ರೆ ಸೊ ನಮಗೆ ಈಸಿ ಆಗುತ್ತೆ. ಅದೇ ರೀತಿ ನೀವು ನೈಟಲ್ಲಿ ಕೂಡ ಲೋಡ್ನ ಸ್ಟಾರ್ಟ್ ಮಾಡ್ಬೋದು, ಡಿಲೇ ಆಪ್ಷನ್ನ ಫಿಕ್ಸ್ ಮಾಡಿ ಈ ರೀತಿ ನೈಟಲ್ಲಿ ಕೂಡ ನಾವು ಒಂದು ಲೋಡ್ಗೆ ಸ್ಟಾರ್ಟ್ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ಮಿಷಿನ್ಗೂ ಕೂಡ ಹೆವಿ ಲೋಡ್ ಅನ್ನೋದು ಆಗಲ್ಲ, ಅರ್ಲಿ ಮಾರ್ನಿಂಗ್ಗೆ ನಮಗೆ ಈ ಪರ್ಟಿಕ್ಯುಲರ್ ಲಾಂಡ್ರಿ ಅನ್ನೋದು ರೆಡಿ ಆಗಿರುತ್ತೆ ಪೂರ್ತಿಯಾಗಿ ವಾಶ್ ಆಗಿ. ನೋಡ್ತಿದ್ದೀರಲ್ವ ಡಿಲೇ ಆಪ್ಷನ್ ಅನ್ನೋದು ನಾನು ಇಲ್ಲಿ ಫಿಕ್ಸ್ ಮಾಡಿದ್ದೀನಿ, 5 hours ಡಿಲೇ ಆಪ್ಷನ್ ಅನ್ನೋದು. ನಾವು ಮಾರ್ನಿಂಗ್ ಎದ್ದಿದ ಕೂಡಲೇ ನಮಗೆ ಮತ್ತೆ ಲಾಂಡ್ರಿ ಅನ್ನೋದು ಹಾಕೋ ಅವಶ್ಯಕತೆ ಇರಲ್ಲ. ನೈಟಲ್ಲಿ ನಾವು ಈ ಕೆಲಸನ ಮಾಡಿಬಿಟ್ರೆ ಬೆಳಗ್ಗೆ ನಾವು ಡೈರೆಕ್ಟಾಗಿ ಎದ್ದು ಒಣಗಾಕೋದಷ್ಟೇ. ನೋಡ್ತಾ ಇದ್ದೀರಲ್ವ ಬೇಗನೆ ನಿಮಗೆ ಲೋಡ್ ಅನ್ನೋದು ಪೂರ್ತಿಯಾಗಿರುತ್ತೆ. ಅಂದರೆ ನೈಟಲ್ಲೇ ಇದೆಲ್ಲ ವಾಷಿಂಗ್ ಎಲ್ಲ ಆಗೋದ್ರಿಂದ ಅರ್ಲಿ ಮಾರ್ನಿಂಗ್ ಎದ್ದಿದ ಕೂಡಲೇ ಡೈರೆಕ್ಟಾಗಿ ನಾವು ಡ್ರೈಗೆ ಹಾಕ್ಬೋದು, ಅಥವಾ ನಮಗೆ ಯಾವಾಗ ಟೈಮ್ ಇರುತ್ತೋ ಆ ಟೈಮಲ್ಲಿ ನಾವು ಒಣಗಿ ಹಾಕ್ಕೊಳ್ಬೋದು. ಈ ರೀತಿ 1 day 1 ಲೋಡ್ ರೀತಿ ಪ್ಲ್ಯಾನ್ ಮಾಡಿಕೊಂಡ್ರೆ ಆ ಲೋಡ್ಗೆ ಸಂಬಂಧಪಟ್ಟಿರೋವಂತಹ ಎಲ್ಲ ಕ್ಲಾತ್ಸ್ನ ನಾವು ಡ್ರೈಗೆ ಹಾಕ್ಕೊಂಡ್ಬಿಡ್ಬೋದು ಇಮಿಡಿಯೇಟಾಗಿ. ನೋಡ್ತಿದ್ದೀರಲ್ವ ಇದು ಬಂದು ಹುಷಾರಿಲ್ಲದೆ ಇರೋ ಟೈಮಲ್ಲಿ ನಾನು ಈ ಪರ್ಟಿಕ್ಯುಲರ್ ಲೋಡ್ ಹಾಕಿರೋದ್ರಿಂದ ನಿಮಗೆ ಒಂದೊಂದು ಕ್ಲಾತ್ ಒಂದೊಂದು ರೀತಿಯಾಗಿರೋವಂಥದ್ದು ಕಾಣಿಸ್ತಾ ಇರ್ಬೋದು. ಅದೇ ರೀತಿಯೇ ನಾವು ಲಾಂಡ್ರಿ ಬಾಸ್ಕೆಟ್ನ ಬಾತ್ರೂಮ್ಸ್ ಎಲ್ಲ ಎಲ್ಲೆಲ್ಲಿರುತ್ತೋ ಆ ಪರ್ಟಿಕ್ಯುಲರ್ ಏರಿಯಾಗೆ ಸಂಬಂಧಪಟ್ಟಂಗೆ ಒಂದೊಂದು ಬಾಸ್ಕೆಟ್ ಇಟ್ಟರೆ ಬಾತ್ರೂಮ್ಸಲ್ಲಿ ತುಂಬ ಕ್ಲಾತ್ಸ್ ಅನ್ನೋದು ಅಲ್ಲಿ ಸೇರ್ದಿರ ಇರುತ್ತೆ. ಸಾಮಾನ್ಯವಾಗಿ ಬಟ್ಟೆಗಳನ್ನೋದು ಒಂದು ಕಡೆ ಇದ್ದರೆ ಅಷ್ಟು ನಮಗೆ ಗಲೀಜು ಅನಿಸಲ್ಲ, ಬಟ್ ಎಲ್ಲ ಕಡೆ ಕ್ಲಾತ್ಸ್ನ ಹಾಕೋದ್ರಿಂದ ನಮಗೆ ಮನೆಯೆಲ್ಲನೂ ಮೆಸ್ಸಿ ಮೆಸ್ಸಿಯಾಗಿರುತ್ತೆ. ಆ ರೀತಿ ಆಗಬಾರ್ದು ಅಂದರೆ ಒಂದೊಂದು ರೂಮ್ಗೆ ಒಂದೊಂದು ಲಾಂಡ್ರಿ ಬಾಸ್ಕೆಟ್ ಅನ್ನೋದು ಇಟ್ಟರೆ ಸ್ನಾನ ಆದಮೇಲೆ ಆ ಕ್ಲಾತ್ಸ್ನ ಅದರಲ್ಲಿ ಹಾಕ್ಬೋದು. ಇನ್ನು ನಾವು ವಾಶ್ಗೂ ಕೂಡ ಈ ಒಂದು ಬಾಸ್ಕೆಟ್ನ ತೊಗೊಂಡೋದ್ರೆ ಸಾಕಾಗುತ್ತೆ, ಎಲ್ಲ ಕ್ಲಾತ್ಸ್ನ ಇಮಿಡಿಯೇಟ್ ಒಂದೇ ಸರಿ ಹಾಕ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ. ಅದೇ ರೀತಿಯೇ ನಾನು ಕಿಚನಲ್ಲಿ ಯೂಸ್ ಮಾಡುವಂಥ ಕ್ಲಾತ್ಸ್ನೆಲ್ಲನೂ ಹ್ಯಾಂಡ್ ವಾಶ್ ಮಾಡೋದ್ರಿಂದ ಹ್ಯಾಂಡ್ ವಾಶ್ ಮಾಡುವಂಥ ಕ್ಲಾತ್ಸ್ಗೆ ಸಂಬಂಧಪಟ್ಟಂಗೆ ಒಂದು ಬಾಸ್ಕೆಟ್ನ ಇಟ್ಕೊಂಡ್ರೆ ನಾವು ಆ ಬಾಸ್ಕೆಟ್ ಫುಲ್ ಆದಾಗ ಹ್ಯಾಂಡ್ ವಾಶ್ ಅನ್ನೋದು ಮಾಡ್ಕೊಳ್ಬೋದು ಆ ಪರ್ಟಿಕ್ಯುಲರ್ ಕ್ಲಾತ್ಸ್ನ ಮಾತ್ರ. ನೀವು ಕೂಡ ಎಲ್ಲ ಕ್ಲಾತ್ಸ್ನ ವಾಷಿಂಗ್ ಮಿಷಿನ್ಗೆ ಹಾಕ್ತೀರಾ ಅಥವಾ ಸಪ್ರೇಟಾಗಿ ರೀತಿ ಹ್ಯಾಂಡ್ ವಾಶ್ ಕೂಡ ಮಾಡೋದಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಟಿಪ್ಸ್ನ ಫಾಲೋ ಮಾಡ್ತೀರಾ ಅನ್ನೋದು ಕೂಡ. ನೆಕ್ಸ್ಟ್ ಒಂದು ನಾವು ಅಡುಗೆ ಮಾಡಬೇಕಾದ್ರೆ ಸ್ಟೌ ಬ್ಯಾಕ್ ಸೈಡ್ ಏನಿರುತ್ತೆ ಆ ಗೋಡೆಗೆ ಕೆಲವೊಂದು ಫುಡ್ ಐಟಮ್ಸ್ ಎಲ್ಲನೂ ಸ್ಮೆಲ್ ಆಗಿರುತ್ತೆ, ಸಿಡಿದಿರುತ್ತೆ. ಅದನ್ನು ಇಮಿಡಿಯೇಟಾಗಿ ಕ್ಲೀನ್ ಮಾಡೋದ್ರಿಂದ ನಮಗೆ ಬೇಗನೆ ಕ್ಲೀನಿಂಗ್ ಅನ್ನೋದು ಆಗುತ್ತೆ. ನಾವು ನಿಧಾನಕ್ಕೆ ಮಾಡೋಣ ಅನ್ನೋದಾದರೆ ಅದೆಲ್ಲನೂ ಹಾರ್ಡ್ ಆಗಿಬಿಡುತ್ತೆ. ಒಂದ್ಸರಿ ಒಣಗಿದ್ರೆ ಆ ಕಲೆಗಳನ್ನೋದು ಕ್ಲೀನ್ ಮಾಡೋಕ್ಕೆ ಜಾಸ್ತಿ ಟೈಮ್ ಅನ್ನೋದು ಹಿಡಿಸುತ್ತೆ. ಸೊ ಇಮಿಡಿಯೇಟಾಗಿ ನಾವು ಕ್ಲೀನ್ ಮಾಡೋದಾದರೆ
ನಮಗೆ ವಿತಿನ್ 1 ಮಿನಿಟಲ್ಲೇ ಆ ಕ್ಲೀನಿಂಗ್ ಅನ್ನೋದು ಮುಗ್ದೋಗುತ್ತೆ. ನೀವು ಕೂಡ ಈ ರೀತಿ ಅಡುಗೆ ಆಗಿದ ಕೂಡಲೇ ಇಮಿಡಿಯೇಟಾಗಿ ಒಂದ್ಸರಿ ಸ್ಟೌವ್ ಬ್ಯಾಕ್ ಸೈಡ್ನ ನೋಡಿಕೊಂಡು ಕ್ಲೀನ್ ಮಾಡ್ಕೊಳ್ಳಿ. ಇದೆಲ್ಲ ಡೈಲಿ ಮಾಡುವಂತಹ ಕ್ಲೀನಿಂಗ್ ಆ್ಯಕ್ಸು. ಈ ರೀತಿ ಮಾಡೋದ್ರಿಂದ ಟೈಮ್ ಅನ್ನೋದು ಕಡಿಮೆ ಇರಿಸುತ್ತೆ. ಕ್ಲೀನಿಂಗ್ಗೆ ಅಂತಲೇ ನಾವು ಎಕ್ಸ್ಟ್ರಾ ಟೈಮ್ ಮಾಡುವಂತಹ ಅವಶ್ಯಕತೆ ಇರಲ್ಲ. ಇಷ್ಟಾದರೆ ಲೈಕ್ ಮಾಡಿ. ನೆಕ್ಸ್ಟ್ ಒಂದು ಸ್ಟೌವ್ಗೆ ಸಂಬಂಧಪಟ್ಟಿರುವಂಥದ್ದು. ಈ ರೀತಿ ಕಿಚನ್ಗೆ ಸಂಬಂಧಪಟ್ಟಿರುವಂತಹ ಟಿಪ್ಸ್ನ ನಾನು ಇದಕ್ಕೂ ಮುಂಚೆ ವೀಡಿಯೋಸಲ್ಲಿ ಕೂಡ ಶೇರ್ ಮಾಡಿದ್ದೀನಿ. ಕ್ಲೀನಿಂಗ್ ವೀಡಿಯೋಸ್ ಅನ್ನೋ ಪ್ಲೇಲಿಸ್ಟಲ್ಲಿ ನಿಮಗೆ ಸಿಗುತ್ತೆ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಅದೇ ರೀತಿಯೇ ಸ್ಟೌವ್ನ ಕೂಡ ನಾವು ಇಮಿಡಿಯೇಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಬೆಟರು. ಸ್ಟೌವ್ನ ನಾವು ಪ್ರತಿಯೊಂದು ಸರಿನೂ ಅಡುಗೆ ಆದಮೇಲೆ ಇಮಿಡಿಯೇಟಾಗಿ ಕ್ಲೀನ್ ಮಾಡೋದ್ರಿಂದ ಸ್ಟೌವ್ ಸದಾ ನೀಟಾಗಿರುತ್ತೆ, ಯಾವುದೇ ರೀತಿ ಆ ಡಸ್ಟ್ ಎಲ್ಲನೂ ಅಲ್ಲಿ ಕಲೆಕ್ಟ್ ಆಗದಿರೋ ಇರುತ್ತೆ, ಜಿಡ್ಡು ಕೂಡ ಕಡಿಮೆ ಆಗಿರುತ್ತೆ. ನಾವು ಆಗಿನ ಮೀಲ್ ಮುಗ್ದಿದ್ದ ಕೂಡಲೇ ಇಮಿಡಿಯೇಟಾಗಿ ಕ್ಲೀನ್ ಮಾಡೋದ್ರಿಂದ ಸ್ಟೈನ್ಸ್ ಎಷ್ಟೇ ಹಾರ್ಡಾಗಿದ್ದು ಕೂಡ ಈಸಿಯಾಗಿ ಕ್ಲೀನ್ ಆಗಿಬಿಡುತ್ತೆ. ನಾವು ಎಷ್ಟು ಸರಿ ಅಡುಗೆ ಮಾಡ್ತೀವೋ ಅಷ್ಟು ಸರಿನೂ ಒಂದ್ಸರಿ ಸ್ಟೌವ್ನ ಕ್ಲೀನ್ ಮಾಡ್ಕೊಂಬಿಟ್ರೆ ನಮಗೆ ಸದಾ ಸ್ಟೌವ್ ನೀಟಾಗಿರುತ್ತೆ, ತುಂಬ ದಿನಗಳವರೆಗೂ ಬಳಕೆ ಬರುತ್ತೆ. ಅದೇ ರೀತಿ ಕಿಚನ್ನು ಕೂಡ ನೀಟಾಗಿರಬೇಕು ಅಂದರೆ ನಾವು ಅಡುಗೆ ಆಗಿದ್ದ ಕೂಡಲೇ ಅಲ್ಲಿರುವಂತಹ ಎಲ್ಲ ಪಾತ್ರೆಗಳನ್ನ ವಾಶ್ಗೆ ಹಾಕಿಬಿಟ್ಟು ನೀಟಾಗಿ ಕೌಂಟರ್ನ ಹೊರಿಸ್ಕೊಂಡ್ಬಿಟ್ರೆ ನಮಗೆ ಅಡುಗೆ ಮನೆ ಇಮಿಡಿಯೇಟಾಗಿ ಕ್ಲೀನ್ ಆಗಿಬಿಡುತ್ತೆ. ನಮಗೆ ಯಾರೇ ಆಗಲಿ, ಯಾರ ಮನೆಯಲ್ಲಾದರೂ ಆಗಲಿ, ಅಡುಗೆ ಮನೆ ಕೌಂಟರ್ ಟಾಪ್ ನೀಟಾಗಿದ್ದರೆ ಅಡುಗೆ ಮನೆ ಎಲ್ಲನೂ ನೀಟಾಗಿ ಕಾಣಿಸುತ್ತೆ. ಸೊ ಈ ರೀತಿ ಕೌಂಟರ್ ಟಾಪ್ನ ಇಮಿಡಿಯೇಟಾಗಿ ಅಡುಗೆ ಆಗಿದ್ದ ಕೂಡಲೇ ಪಾತ್ರೆಗಳನ್ನೆಲ್ಲ ಕ್ಲಿಯರ್ ಮಾಡಿ ಒಂದ್ಸರಿ ವೈಪ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಎಕ್ಸ್ಪೆಷಲಿ ಈಗ ಏನು ತೋರಿಸ್ತಾ ಇದ್ದೀನಿ, ಈ ರೀತಿ ಕಿಚನ್ ವೈಪ್ಸ್ ತುಂಬಾ ಯೂಸ್ ಆಗುತ್ತೆ. ನಾವು ಎಷ್ಟು ಬೇಕಾದರೂ ಇದನ್ನು ವಾಶ್ ಮಾಡಿ ಯೂಸ್ ಮಾಡ್ಕೊಳ್ಬೋದು. ನೋಡಿದ್ರಲ್ವ, ಕೌಂಟರ್ ಟಾಪ್ ನೀಟಾಗಿ ಶೈನಿಯಾಗಿ ಇರಬೇಕು ಅಂದರೆ ಈ ರೀತಿ ಕಿಚನ್ ವೈಪ್ಸ್ ಎಲ್ಲನೂ ಯೂಸ್ ಮಾಡೋದ್ರಿಂದ ನಮಗೆ ಕ್ಲೀನಿಂಗ್ ಈಸಿ ಆಗುತ್ತೆ. ಅದೇ ರೀತಿಯೇ ಪಾತ್ರೆಗಳೆಲ್ಲನೂ ನಾವು ತೊಳೆದು ಅದೇ ರೀತಿಯೇ ಬಿಡದಿರೋ ಡ್ರೈ ಆಗಿದ್ದ ಕೂಡಲೇ ನಾವು ಇಮಿಡಿಯೇಟಾಗಿ ಅದರ ಹತ್ರ ಪ್ಲೇಸಲ್ಲಿ ಇಟ್ಕೊಂಬಿಟ್ರೆ ಆ ಪ್ಲೇಸು ಕೂಡ ಕ್ಲಿಯರಾಗಿ ನೀಟಾಗಿರುತ್ತೆ. ಬಾಸ್ಕೆಟಲ್ಲೂ ಕೂಡ ಪಾತ್ರೆಗಳು ಇಲ್ದಿರೋ ಇರುತ್ತೆ, ನೆಕ್ಸ್ಟ್ ಪಾತ್ರೆಗಳು ಹಾಕ್ಕೊಳ್ಳೋಕ್ಕೆ ನಮಗೆ ಪ್ಲೇಸ್ ಸಿಗುತ್ತೆ. ಅದೇ ರೀತಿಯೇ ವೆಸಲ್ಸ್ನ ಅಷ್ಟೇ, ನಾವು ಇಮಿಡಿಯೇಟಾಗಿ ಕ್ಲೀನ್ ಮಾಡೋದ್ರಿಂದ ಕೂಡ ಕಡಿಮೆ ಟೈಮ್ ಅನ್ನೋದು ಇಡಿಸುತ್ತೆ. ಜಾಸ್ತಿ ಪಾತ್ರೆಗಳನ್ನ ಒಂದೇ ಸರಿ ಡಂಪ್ ಮಾಡೋ ಬದಲಾಗಿ ಇಮಿಡಿಯೇಟ್ ಒಂದ್ಸರಿ ಮೀಲ್ ಕಂಪ್ಲೀಟ್ ಆಯಿತು ಅಂದರೆ ಅದಕ್ಕೆ ಸಂಬಂಧಪಟ್ಟಿರೋವಂತಹ ಪಾತ್ರೆಗಳನ್ನ ವಾಶ್ ಮಾಡೋದು ಬೆಟರು. ವಾಶ್ ಮಾಡಬೇಕಾದ್ರೂ ಕೂಡ ಅಷ್ಟೇ, ಒಂದ್ಸರಿ ನಾರ್ಮಲ್ಲಾಗಿ ವಾಟರ್ ವಾಶ್ನ ಮಾಡಿ ಆಮೇಲೆ ಸೋಪ್ ವಾಟರಿಂದ ವಾಶ್ ಮಾಡಿದ್ರೆ ಬೇಗನೆ ವಾಷಿಂಗ್ ಅನ್ನೋದು ಮುಗಿಯುತ್ತೆ. ತುಂಬ ಡರ್ಟ್ ಅನ್ನೋದು ಕೂತ್ಕೊಳ್ತೀರಾ, ಸಿಂಕು ಕೂಡ ಕಟ್ಕೊಳ್ತೀರಾ ಇರುತ್ತೆ. ನೆಕ್ಸ್ಟು ಗ್ರಾನೈಟ್ ಸಿಂಕ್ಗೆ ಸಂಬಂಧಪಟ್ಟಿರೋಂಥದ್ದು. ಸಾಮಾನ್ಯವಾಗಿ ಈಗಿನ ಕಾಲದಲ್ಲಿ ಗ್ರಾನೈಟ್ ಸಿಂಕ್ಸ್ ಅನ್ನೋದು ತುಂಬ ಜಾಸ್ತಿ ಆಗಿದೆ. ಅದು ಕೂಡ ಎಕ್ಸ್ಪೆಷಲಿ ಇದು ಆ ಕಂಪೋಸಿಟ್ ಗ್ರಾನೈಟ್ಗೆ ಸಂಬಂಧಪಟ್ಟಿರೋಂಥ ಸಿಂಕ್ಸು. ಇದನ್ನು ಮೇಂಟೈನ್ ಮಾಡೋದು, ಕ್ಲೀನ್ ಮಾಡೋದು ತುಂಬಾ ಈಸಿ. ಇದನ್ನು ಯಾವ ರೀತಿ ಕ್ಲೀನ್ ಮಾಡ್ಬೋದು ಅಂತ ಡೀಟೇಲ್ ಆಗಿ ಒಂದು ವಿಡಿಯೋನ ಶೇರ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಇಲ್ಲಿ ಏನು ನೋಡ್ತಿದ್ದೀರಾ, ಇದು ಬಂದು ವೈಟ್ ಕಂಪೋಸಿಟ್ ಗ್ರಾನೈಟ್ ಸಿಂಕು. ಇದನ್ನು ಕ್ಲೀನ್ ಮಾಡಬೇಕು ಅಂದರೆ ಫಸ್ಟಿಗೆ ನಾರ್ಮಲಾಗಿ ಒಂದು ಲಿಕ್ವಿಡ್ನ ಹಾಕಿ ಕ್ಲೀನ್ ಮಾಡಿರ್ತೀವಿ. ಕ್ಲೀನ್ ಎಲ್ಲ ಆದಮೇಲೆ ಇದು ಎಷ್ಟು ಡ್ರೈ ಆಗಿರುತ್ತೋ ಅಷ್ಟೇ ಶೈನಿಯಾಗಿ ಅಷ್ಟು ನೀಟ್ ಆ್ಯಂಡ್ ಕ್ಲಿಯರಾಗಿ ಇರುತ್ತೆ. ಎಕ್ಸ್ಪೆಷಲಿ ಈ ಗ್ರಾನೈಟ್ ಸಿಂಕ್ಸು ಡ್ರೈ ಆಗಿದ್ದರೆ ತುಂಬ ನೀಟಾಗಿರುತ್ತೆ. ನಾವು ವಾಶ್ ಆಗಿದ ಕೂಡಲೇ ಇಮಿಡಿಯೇಟಾಗಿ ಒಂದು ವೈಪ್ಸಿಂದ ನಾವು ಇದರಲ್ಲಿರುವಂತಹ ವಾಟರ್ನ ನಾವು ಈ ರೀತಿ ತೆಗೆದುಬಿಟ್ಟು ಹಿಂಡಿಬಿಟ್ರೆ ಅದು ಡ್ರೈ ಆಗುತ್ತೆ. ಡ್ರೈ ಆದಮೇಲೆ ನಮಗೆ ಕೆಲವೊಂದು ಸಾರಿ ಶೈನಿಂಗ್ ಅನ್ನೋದು ಕಳ್ಕೊಂಡಿರುತ್ತೆ. ಆ ಶೈನಿಂಗ್ ಪುನಃ ಬರಬೇಕು ಅಂದರೆ ಫಸ್ಟ್ಗೆ ನಾವು ಈ ಗ್ರಾನೈಟ್ ಸಿಂಕ್ಸ್ನ ನೀಟಾಗಿ ಡೀಪ್ ಕ್ಲೀನ್ ಅನ್ನೋದು ಮಾಡ್ಕೊಳ್ಬೇಕಾಗುತ್ತೆ. ವೀಕ್ಲಿ ಒನ್ಸ್ ನಾನು ಇದನ್ನು ಡೀಪ್ ಕ್ಲೀನ್ ಮಾಡ್ತೀನಿ. ಇಲ್ಲಿ ನೋಡ್ತಿದ್ದೀರಲ್ವ, ಕ್ಲೀನಿಂಗ್ ಎಲ್ಲ ಆದಮೇಲೆ ಪೂರ್ತಿಯಾಗಿ ಇದು ಡ್ರೈ ಆಗಲಿ. ಡ್ರೈ ಆದಮೇಲೆ ಸ್ವಲ್ಪ ಯಾವುದಾದ್ರೂ ಒಂದು ಎಣ್ಣೆನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಅಡುಗೆ ಎಣ್ಣೆನೇ ತೊಗೊಂಡಿದ್ದೀನಿ. ಈ ರೀತಿ ಒಂದು ಸ್ಪೂನ್ ಸಹಾಯದಿಂದ ಅಲ್ಲಲ್ಲಲ್ಲಲ್ಲಿ ಒಂದೊಂದು ಡ್ರಾಪ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಟಿಶ್ಯೂನ ತೊಗೊಂಡು ಎಲ್ಲ ಕಡೆ ವೈಪ್ ಮಾಡ್ತೀನಿ. ನೀವು ಟಿಶ್ಯೂ ಇಲ್ಲ ಅಂದರೆ ನ್ಯೂಸ್ ಪೇಪರ್ ತೊಗೋಬೋದು, ಅದರ್ವೈಸ್ ಒಂದು ಕಾಟನ್ ಕ್ಲಾತ್ನ ಕೂಡ ತೊಗೊಳ್ಬೋದು. ಟಿಶ್ಯೂನ ತೊಗೊಂಡು ಆಯಿಲ್ನ ಎಲ್ಲ ಕಡೆ ಈ ರೀತಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಎಕ್ಸ್ಪೆಷಲಿ ಈ ಕೆಲಸನ ನೀವು ಪಾತ್ರೆನ ನೆಕ್ಸ್ಟ್ ನಾವು ವಾಶ್ ಮಾಡ್ದಿರೋ ಇರೋ ರೀತಿಯಲ್ಲಿ ನೋಡ್ಕೊಳ್ಬೇಕು. ಅದರ್ವೈಸ್ ನೈಟಲ್ಲಿ ಎಲ್ಲ ಕೆಲಸ ಮುಗಿದ್ಮೇಲೆ ಮಾಡ್ಕೊಳ್ಬೋದು. ನೀವು ಮಾರ್ನಿಂಗ್ ಒಂದು ಮೀಲ್ ಮುಗಿದ್ಮೇಲೆ ಕೂಡ ಈ ಕೆಲಸನ ಮಾಡ್ಕೊಳ್ಬೋದು. ಯಾಕಂದರೆ ಈ ರೀತಿ ಮಾಡಿದ್ಮೇಲೆ ಒಂದು 5-10 ಮಿನಿಟ್ಸ್ ಆದರೂ ಡ್ರೈ ಆಗೋಕ್ಕೆ ಬಿಡಬೇಕಾಗುತ್ತೆ. ಈಗ ನೋಡಿ, ಪೂರ್ತಿಯಾಗಿ ಡ್ರೈ ಆದಮೇಲೆ ಒಂಥರ ಸಿಂಕ್ನ ಟಚ್ ಮಾಡಿದ್ರೆ ಆ ಫೀಲ್ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಒಂದು ಸ್ವಲ್ಪ ಸಾಫ್ಟ್ ಸಾಫ್ಟ್ ಅನಿಸುತ್ತೆ. ನೀವು ಕೂಡ ಈ ರೀತಿ ಗ್ರಾನೈಟ್ ಸಿಂಕ್ಸ್ನ ಯೂಸ್ ಮಾಡ್ತಾ ಇದ್ದರೆ ಈ ಟಿಪ್ನ ಡೆಫಿನೆಟ್ಲಿ ಯೂಸ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟು ಡೈನಿಂಗ್ ಏರಿಯಾಗೆ ಸಂಬಂಧಪಟ್ಟಿರೋವಂಥದ್ದು. ಮಕ್ಕಳಿರುವಂತಹ ಮನೆಯಲ್ಲಿ ಎಕ್ಸ್ಪೆಷಲ್ಲಾಗಿ ಅವರು ಕೆಳಗಡೆ ಎಲ್ಲ ಕೂತ್ಕೊಂಡು ಊಟ ಮಾಡಿದ್ದ ಆದಮೇಲೆ ಆ ಪ್ಲೇಸ್ ಅನ್ನೋದು ಇಮಿಡಿಯೇಟಾಗಿ ಕ್ಲೀನ್ ಮಾಡಬೇಕು. ಅದರ್ವೈಸ್ ಮಕ್ಕಳನ್ನು ಆಗಿರೋದ್ರಿಂದ ತುಂಬ ಜಾಸ್ತಿ ಚೆಲ್ತಿರ್ತಾರೆ,
ಪ್ಲೇಸ್ ಎಲ್ಲನೂ ಮೆಸ್ಸಿಯಾಗಿ ಕಾಲ್ಗೂ ಕೂಡ ಸಿಗ್ತಾ ಇರುತ್ತೆ. ಆ ರೀತಿ ಆಗಬಾರ್ದು ಅಂದರೆ ಇಮ್ಮಿಡಿಯೇಟಾಗಿ ಕ್ಲೀನ್ ಮಾಡೋದು ಬೆಟರು. ನೆಕ್ಸ್ಟ್ ಒಂದು ಕಸ ಹೊಡಿಬೇಕಾದ್ರೆ ನಾನು ಯಾವ ರೀತಿ ಟಿಪ್ಸ್ನ ಫಾಲೋ ಮಾಡ್ತೀನಿ ಅಂತ ಶೇರ್ ಮಾಡ್ತಾ ಇದ್ದೀನಿ ನೋಡಿ. ಫಸ್ಟಿಗೆ ಕಸ ಹೊಡಿಬೇಕಾದ್ರೆ ಈ ರೀತಿ ಟಾಪ್ಸ್ ಎಲ್ಲ ಏನಿರುತ್ತೆ ಬೆಡ್ ಸೈಡ್ ಟೇಬಲ್ಸ್ ಎಲ್ಲನೂ ಕ್ಲೀನಾಗಿ ಈ ರೀತಿ ಆ ಕಸ ಅನ್ನೋದು ಹೊಡ್ಕೊಳ್ತೀನಿ. ಎಕ್ಸ್ಪೆಷಲಿ ತುಂಬಾ ಜೇಡರ್ ಬಲೆ ಅನ್ನೋದು ಕಟ್ಕೊಳ್ತಾ ಇರುತ್ತೆ, ಅದು ಕೂಡ ಸ್ಟಾರ್ಟಿಂಗು ಕೆಳಗಡೆಯಿಂದನೇ ಅದು ಸ್ಟಾರ್ಟ್ ಆಗುತ್ತೆ. ಆ ರೀತಿ ಆಗಬಾರ್ದು ಅಂದರೆ ಈ ರೀತಿ ಕಸ ಎಲ್ಲ ಹೊಡಿಬೇಕಾದ್ರೆ ನೋಡಿ, ಈಗ ಪರ್ಟಿಕ್ಯುಲರಾಗಿ ತೋರಿಸ್ತೀನಿ ಸಣ್ಣ ಸಣ್ಣ ಹುಳ ಯಾವ ರೀತಿ ಆಚೆ ಬರುತ್ತೆ ಅಂತ. ಈ ಕಾರ್ನರ್ಸ್ ಎಲ್ಲ ಏನಿರುತ್ತೆ, ಈ ಕಾರ್ನರ್ಸಲ್ಲಿ ಕಟ್ಕೊಂಡಿರುತ್ತೆ, ಇಲ್ಲಿ ನೋಡ್ತಿದ್ದೀರಲ್ವ, ಈ ರೀತಿ ಹುಳಗಳನ್ನೋದು ನಮಗೆ ಗೂಡು ಅನ್ನೋದು ಜಾಸ್ತಿ ಕಟ್ತಾ ಇರುತ್ತೆ. ಇದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಕಸ ಹೊಡಿಬೇಕಾದ್ರೆ ಈ ರೀತಿ ಕಾರ್ನರ್ಸ್ ಎಲ್ಲ ಏನಿರುತ್ತೆ, ವುಡನ್ ಸರ್ಫೇಸ್ ಇರ್ಬೋದು ಅಥವಾ ನಾರ್ಮಲಾಗಿ ಗ್ರಾನೈಟ್ ಅಕ್ಕಪಕ್ಕದಲ್ಲಿ ಕಾರ್ನರ್ಸಲ್ಲೆಲ್ಲ ಏನಿರುತ್ತೆ ಇದನ್ನು ಈ ರೀತಿ ನಾವು ಕಸ ಹೊಡಿಬೇಕಾದ್ರೆ ಹೊಡ್ಕೊಳ್ಳೋದ್ರಿಂದ ಆ ಧೂಳು ಡಸ್ಟ್ ಅನ್ನೋದು ಅಲ್ಲಿ ಸೇರ್ದಿರ ಇರುತ್ತೆ, ಆಗ ನಮಗೆ ಜಠರ ಬಲೆಗಳು ಕೂಡ ಕೆಳಗಡೆಯಿಂದ ಕಟ್ಟೋದು ಅನ್ನೋದು ಸ್ಟಾಪ್ ಆಗುತ್ತೆ. ಎಕ್ಸ್ಪೆಷಲಿ ಈ ರೀತಿ ವುಡನ್ ಸರ್ಫೇಸ್ ಇರೋವಂಥ ಕಡೆಯೆಲ್ಲನೂ ಬೇಗನೆ ಕೆಳಗಡೆ ಅನ್ನೋದು ಕಟ್ಕೊಳ್ತಾ ಇರುತ್ತೆ, ಅದು ಕೂಡ ನಮಗೆ ಕಾಣದೇ ಇರೋ ರೀತಿಯಲ್ಲೇ. ನಮಗೆ ಮೇಲೆ ಆದರೆ ಲೈಟ್ ಎಲ್ಲ ಹಾಕಿದಾಗ ಕಾಣಿಸುತ್ತೆ, ಬಟ್ ಈ ರೀತಿ ಕಾರ್ನರ್ಸಲ್ಲಿ ಆ ಪರ್ಟಿಕ್ಯುಲರ್ ಏರಿಯಾಗೆ ಬಿಸಿಲು ಬಿದ್ದಾಗ ಮಾತ್ರ ಕಾಣಿಸುತ್ತೆ. ಸೊ ನೀವು ಕೂಡ ಈ ರೀತಿ ಕಸ ಹೊಡಿಬೇಕಾದ್ರೆ ಎಕ್ಸ್ಪೆಷಲಿ ಈ ರೀತಿ ಕಾರ್ನರ್ಸಲ್ಲಿ ಕ್ಲೀನಾಗಿ ಒಂದ್ಸರಿ ಅದೇ ಬ್ರೂಮಿಂದ ವೈಪ್ ಮಾಡ್ಕೊಳ್ಳೋದು ಬೆಟರು. ಅದೇ ರೀತಿಯೇ ನಾವು ಕಸ ಹೊಡಿಬೇಕಾದ್ರೇ ಬೆಡ್ ಮೇಲೆ ಏನಿರುತ್ತೆ ಒಂದೊಂದ್ಸರಿ ನಮ್ಗೆ ಗೊತ್ತಿಲ್ಲದೇ ತುಂಬ ಡಸ್ಟ್ ಅನ್ನೋದು ಕೂತ್ಕೊಂಡಿರುತ್ತೆ. ಒಂದ್ಸರಿ ನಾವು ಬೆಡ್ ಮೇಲೂ ಕೂಡ ಒಂದು ಕ್ಲಾತಿಂದ ಅಥವಾ ನಿಮ್ಮದೇನಾದರೂ ಡಸ್ಟ್ ಫ್ರೀ ಬ್ರೂಮ್ ಆದರೆ ಡಸ್ಟ್ ಫ್ರೀ ಪೊರಕೆ ಆದರೆ ಅದರಿಂದಲೇ ಒಂದ್ಸರಿ ನಾವು ಈ ರೀತಿ ವೈಪ್ ಮಾಡ್ಕೊಳ್ಳೋದ್ರಿಂದ ಧೂಳು ಡಸ್ಟು ಅಥವಾ ಸಣ್ಣ ಮಕ್ಕಳಿರುವಂಥ ಮನೆಯಲ್ಲಿ ಅವ್ರು ಹಾಕುವಂತಹ ಪೇಪರು ಕಡ್ಡಿ ಎಲ್ಲನೂ ಈಸಿಯಾಗಿ ಬಂದುಬಿಡುತ್ತೆ. ನೀವು ಕೂಡ ಈ ರೀತಿ ಕಸ ಎಲ್ಲ ಹೊಡಿಬೇಕಾದ್ರೆ ಬೆಡ್ ಮೇಲೆ ಕೂಡ ಒಂದ್ಸರಿ ಸೇಮ್ ಪೊರಕೆಯಿಂದಲೇ ನಾವು ಕ್ಲೀನ್ ಮಾಡ್ಕೊಳ್ಬೋದು. ಈ ರೀತಿ ಮಾಡೋದ್ರಿಂದ ನಮಗೆ ಮತ್ತೆ ಆ ಬೆಡ್ ಮೇಲೆ ನಾವು ಹೋಗಿ ಕ್ಲೀನ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ, ಒನ್ ಬೈ ಒನ್ ಸೀರೀಸ್ ಪ್ರಕಾರ ಕ್ಲೀನ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್ನು ನಾವು ಫ್ಲೋರ್ನ ಕ್ಲೀನ್ ಮಾಡಬೇಕಾದ್ರೆ ಆದಷ್ಟು ಆದರೆ ಈ ರೀತಿ ಫ್ಲೋರ್ ಮಾಪ್ ಎಲ್ಲನೂ ಏನು ಸಿಗುತ್ತೆ ಈ ಥರದ್ದು ತೊಗೊಂಡ್ರೆ ಬೆಟರು, ಯಾಕೆ ಅನ್ನೋದಾದರೆ ಕೂಡ ನಿಮ್ಗೆ ಇಲ್ಲಿ ಹೇಳ್ತಾ ಹೋಗ್ತೀನಿ. ಇದರಿಂದ ನಾವು ಕ್ಲೀನಿಂಗ್ ಮಾಡೋದ್ರಿಂದ ಸ್ನಾನ ಆದಮೇಲೂ ಕೂಡ ನಾವು ಈ ರೀತಿ ಇದನ್ನು ಯೂಸ್ ಮಾಡಿ ಫ್ಲೋರ್ನ ಕ್ಲೀನ್ ಮಾಡ್ಬೋದು, ಯಾಕಂದರೆ ನಾವು ಕೈಯಲ್ಲಿ ಯಾವುದೇ ರೀತಿ ವಾಟರ್ನ ಟಚ್ ಮಾಡೋ ಅವಶ್ಯಕತೆ ಇರಲ್ಲ. ಅದೇ ರೀತಿಯೇ ಇದನ್ನು ಎಲ್ಲ ಕಡೆ ಕೂಡ ತೊಗೊಂಡೋಗಿ ಕ್ಲೀನಿಂಗ್ಗೆ ಯೂಸ್ ಮಾಡ್ಬೋದು. ಇದು 360 ಡಿಗ್ರಿಯಲ್ಲಿ ರೊಟೇಟ್ ಆಗೋದ್ರಿಂದ ಈವನ್ ಕಾರ್ನರ್ಸಲ್ಲೂ ಕೂಡ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಇದರಲ್ಲಿ ನಿಮಗೆ ರೌಂಡ್ ಶೇಪ್ದು ಸಿಗುತ್ತೆ, ಟ್ರಯಾಂಗಲ್ ಶೇಪಲ್ಲಿರುವಂಥದ್ದು ಸಿಗುತ್ತೆ, ಈ ರೀತಿ ಕಾರ್ನರ್ಸಲ್ಲೆಲ್ಲ ಈಸಿಯಾಗಿ ರಿಮೂವ್ ಮಾಡ್ಬೋದು. ಪರ್ಟಿಕ್ಯುಲರಾಗಿ ಈ ರೀತಿ ಸ್ಪಿನ್ ಮಾರ್ಕ್ಗೆ ಮೈಕ್ರೋಫೈಬರ್ ಕ್ಲಾತ್ನ ಕೊಟ್ಟಿರೋದ್ರಿಂದ ಕ್ಲೀನಿಂಗ್ ಅನ್ನೋದು ಈಸಿ ಆಗುತ್ತೆ. ಬಟ್ ನಾವು ಬೇರೆ ರೀತಿ ಮಾಪ್ಸ್ಲ ಏನು ಸಿಗುತ್ತೆ ಅದನ್ನು ಕೂಡ ತೋರಿಸ್ತೀನಿ. ಅದರಲ್ಲಿ ಕ್ಲೀನ್ ಮಾಡೋದ್ರಿಂದ ಧೂಳು ಅನ್ನೋದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುತ್ತೆ, ಬಟ್ ಇದರಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದನ್ನು ಅವಾಯ್ಡ್ ಮಾಡಿ ಅದು ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೋಡಿ, ಫ್ಲೋರ್ ಎಲ್ಲ ಕ್ಲೀನ್ ಆದಮೇಲೆ ಇಷ್ಟು ನೀಟಾಗಿ ಕಾಣಿಸುತ್ತೆ ಅಂತ. ಇದರಲ್ಲಿ ನಮಗೆ ಹೆವಿ ವಾಟರ್ ಬೇಕಂದ್ರೂ ತೊಗೊಳ್ಬೋದು ಅಥವಾ ಪೂರ್ತಿಯಾಗಿ ಡ್ರೈ ಬೇಕಂದ್ರೂ ನಾವು ಡ್ರೈ ಮಾಡ್ಕೊಳ್ಬೋದು ಸ್ಪಿನ್ ಮಾಡಿಕೊಂಡು. ನೆಕ್ಸ್ಟು ಈ ರೀತಿ ಫ್ಲೋರ್ನ ಕ್ಲೀನ್ ಮಾಡಬೇಕಾದ್ರೆ ಒಂದು ಕ್ಲಾತ್ನ ಇಟ್ಕೊಳ್ಳೋದು ಬೆಟರು. ನಾವು ಒಂದು ರೂಮ್ನ ಕ್ಲೀನ್ ಮಾಡಬೇಕಾದ್ರೆ ಆ ರೂಮ್ಗೆ ಸಂಬಂಧಪಟ್ಟಿರುವಂಥ ಕಿಟಕಿಗಳನ್ನೆಲ್ಲನೂ ಒಂದೇ ಸರಿ ಒಂದು ಕ್ಲಾತಿಂದ ವೈಪ್ ಮಾಡಿಕೊಂಡು ಆಮೇಲೆ ಫ್ಲೋರ್ನ ಕ್ಲೀನ್ ಮಾಡೋದ್ರಿಂದ ಡಸ್ಟ್ ಎಲ್ಲ ಆಗಿಂದಾಗಲೇ ಇಮಿಡಿಯೇಟಾಗಿ ಹೋಗ್ತಾ ಇರುತ್ತೆ. ಎಕ್ಸ್ಪೆಷಲಿ ಈ ಟೈಮಲ್ಲಿ ತುಂಬ ಜನ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ, ಅಕ್ಕಪಕ್ಕದಲ್ಲಿ ಆ ಧೂಳೆಲ್ಲನೂ ಕಲೆಕ್ಟ್ ಆಗ್ತಾ ಇರುತ್ತೆ. ಈ ರೀತಿ ನಾವು ಫ್ಲೋರ್ನ ಕ್ಲೀನ್ ಮಾಡಬೇಕಾದ್ರೆ ಜಸ್ಟ್ ಒಂದು ಎಕ್ಸ್ಟ್ರಾ 2 ಮಿನಿಟ್ಸ್ನ ಸ್ಪೆಂಡ್ ಮಾಡೋದ್ರಿಂದ ಮತ್ತೆ ನಾವು ಇದ್ರ ಈ ಕಡೆ ಬರೋವಂತಹ ಅವಶ್ಯಕತೆ ಇರಲ್ಲ, ಎಕ್ಸ್ಪೆಷಲಿ ಕ್ಲೀನಿಂಗ್ಗೋಸ್ಕರ. ಸೊ ನಾನು ಫಾಲೋ ಮಾಡುವಂತಹ ಟಿಪ್ಸಲ್ಲಿ ಇದು ಕೂಡ ಒಂದು. ನಾವು ಮೇಲಿನ ಮೇಲೆ ಕಿಟಕಿಗಳನ್ನ ಕೂಡ ಪೂರ್ತಿಯಾಗಿ ತೆಗೆದು ಒರೆಸಿಲ್ಲ ಅಂದರೂ ಈ ರೀತಿ ಎಲ್ಲಿ ಜಾಸ್ತಿ ಧೂಳಿರುತ್ತೋ ಆ ಪರ್ಟಿಕ್ಯುಲರ್ ಕಿಟಕಿಗಳಲ್ಲಿ ನಾವು ಇಮಿಡಿಯೇಟಾಗಿ ಒಂದು ಕ್ಲಾತಿಂದ ಒರೆಸ್ಕೊಳ್ಳೋದ್ರಿಂದ ಧೂಳೆಲ್ಲನೂ ಅವಾಯ್ಡ್ ಆಗುತ್ತೆ. ಧೂಳನ್ನ ಅವಾಯ್ಡ್ ಮಾಡಬೇಕು ಅಂದರೆ ಫ್ಲೋರ್ ಎಲ್ಲ ಕ್ಲೀನ್ ಆದಮೇಲೆ ಯಾವ ರೀತಿ ಟಿಪ್ಸ್ನ ಫಾಲೋ ಮಾಡ್ಬೋದು ಅನ್ನೋದು ಕೂಡ ಶೇರ್ ಮಾಡ್ತೀನಿ. ನೋಡ್ತಿದ್ದೀರಲ್ವ, ಈ ರೀತಿ ಗ್ಲಾಸ್ ಏರಿಯಾಸ್ ಎಲ್ಲನೂ ಇಮಿಡಿಯೇಟಾಗಿ ಅದೇ ಕ್ಲಾತಿಂದಲೇ ನಾವು ವೈಪ್ ಮಾಡಿಕೊಂಡ್ರೆ ಮತ್ತೆ ನಾವು ಪುನಃ ಇದಕ್ಕೆ ಕ್ಲೀನಿಂಗ್ ಅಂತ ಮಾಡೋ ಅವಶ್ಯಕತೆ ಇರಲ್ಲ. ನೆಕ್ಸ್ಟು ಫ್ಲೋರ್ನ ಕ್ಲೀನ್ ಮಾಡಬೇಕಾದ್ರೇ ಈ ರೀತಿ ಬೆಡ್ ಸೈಡ್ ಟೇಬಲ್ಸ್ ಇರ್ಬೋದು ಅಥವಾ ನಮಗೆ ಡ್ರೆಸ್ಸಿಂಗ್ಗೆ ಯೂಸ್ ಮಾಡೋವಂಥ ಟೇಬಲ್ಸ್ ಇರ್ಬೋದು ಇದ್ರ ಮೇಲೂ ಒಂದ್ಸರಿ ಈ ರೀತಿ ಸೇಮ್ ಮಾಪಿಂದನೇ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಮಗೆ ಕ್ಲೀನಿಂಗ್ ಅನ್ನೋದು ಈಸಿ ಆಗುತ್ತೆ. ಒನ್ ಬೈ ಒನ್ ಸೀರೀಸ್ ಪ್ರಕಾರ ಕ್ಲೀನ್ ಆಗುತ್ತೆ. ಎಕ್ಸ್ಪೆಷಲಿ ಕ್ಲೀನಿಂಗ್ ಮಾಡಬೇಕಾದ್ರೆ ಸೀರೀಸ್ ಪ್ರಕಾರ ಕ್ಲೀನಿಂಗ್ ಮಾಡಿದ್ರೇ ಕ್ಲೀನಿಂಗ್ ಅನ್ನೋದು ಬೇಗ ಆಗುತ್ತೆ, ನಮಗೆ ನೀಟಾಗೂ ಇರುತ್ತೆ.
ಒಂದು ವೇಳೆ ಮಧ್ಯದಲ್ಲಿ ನಾವು ಸ್ಟಾಪ್ ಮಾಡಬೇಕು ಅಂತ ಕೂಡ ಸ್ಟಾಪ್ ಮಾಡ್ಬೋದು. ಆಮೇಲೆ ನೆಕ್ಸ್ಟು ನಮಗೆ ಏನಾದರೂ ಪರ್ಟಿಕ್ಯುಲರ್ ಕೆಲಸ ಫಸ್ಟು ಪ್ರಿಫ್ರೆನ್ಸ್ ಇರುವಂಥದ್ದು ಮಾಡಿ ಆಮೇಲೆ ಮಾಡ್ಕೊಳ್ಬೋದು. ಈ ರೀತಿ ಸೀರೀಸ್ ಪ್ರಕಾರ ನಾವು ಕ್ಲೀನಿಂಗ್ ಅನ್ನೋದು ಸ್ಟಾರ್ಟ್ ಮಾಡಿದ್ರೆ ನೋಡ್ತಿದ್ದೀರಲ್ವಾ, ಈ ರೀತಿ ಡ್ರೆಸ್ಸಿಂಗ್ ಏರಿಯಾ ಥರ ಇರುವಂತಹ ಆ ಟಾಪ್ಸು ಕೌಂಟರ್ ಟಾಪ್ ಥರ ಏನಿರುತ್ತೆ ಈ ರೀತಿದನ್ನೆಲ್ಲ ನಾವು ಈ ರೀತಿ ಫ್ಲೋರ್ನ ಕ್ಲೀನ್ ಮಾಡಬೇಕಾದ್ರೆ ಒಂದ್ಸರಿ ವೈಪ್ ಮಾಡ್ಕೊಂಡ್ರೆ. ನೆಕ್ಸ್ಟು ಮನೆಯೆಲ್ಲ ಒರೆಸಿದ ಆದಮೇಲೆ ಅದನ್ನು ಅದೇ ರೀತಿ ಫ್ರೆಶಾಗಿ ಇಡೀ ದಿನ ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋದಾದರೆ, ಸಾಮಾನ್ಯವಾಗಿ ಬೆಳಗ್ಗೆ ಹೊತ್ತು ನಾವು ಕಿಟಕಿಗಳನ್ನೋದು ತೆಗೆದಿರ್ತೀವಿ ಗಾಳಿ ಅನ್ನೋದು ಚೆನ್ನಾಗಿ ಬರಲಿ ಅನ್ನೋದ್ರಿಂದ. ಸೊ ಈ ರೀತಿ ಆ ಮನೆಯೆಲ್ಲ ಒರೆಸಿದ ಆದಮೇಲೆ ಅದನ್ನು ಅದೇ ರೀತಿ ಮೇಂಟೈನ್ ಮಾಡಬೇಕಂದ್ರೆ ಈ ಸಣ್ಣ ಟಿಪ್ನ ನೀವು ಕೂಡ ಫಾಲೋ ಮಾಡಿ. ಫಸ್ಟ್ಗೆ ಎಲ್ಲ ಕಿಟಕಿನ ಓಪನ್ ಮಾಡಿದ್ರೆ ಕೆಲವೊಂದು ಕಿಟಕಿನ ಕ್ಲೋಸ್ ಮಾಡಿ, ಇನ್ನು ಕೆಲವೊಂದು ಕಿಟಕಿನ ನೀವು ಬೇಕು ಅಂದರೆ ಎಲ್ಲದನ್ನ ಕ್ಲೋಸ್ ಮಾಡ್ಬೋದು. ಅದರ್ವೈಸ್ ಓಪನ್ ಇರಬೇಕು, ಏರು ನಿಮಗೆ ಸರ್ಕ್ಯುಲೇಟ್ ಆಗ್ತಿರಬೇಕು ಅನ್ನೋದಾದರೆ ಒಂದು ಕಿಟಕಿನ ಎಲ್ಲಿ ಓಪನ್ ಮಾಡಿರ್ತೀರ ಅಲ್ಲಿ ಸ್ಕ್ರೀನ್ಸ್ ಏನಿರುತ್ತೆ ಕರ್ಟೈನ್ಸು ಅದರಿಂದ ಕವರ್ ಮಾಡಿ. ಇದರಿಂದ ಕವರ್ ಮಾಡೋದ್ರಿಂದ ಆ ಪರ್ಟಿಕ್ಯುಲರ್ ಏರಿಯಾದಿಂದ ಬರುವಂಥ ಡಸ್ಟ್ ಎಲ್ಲನೂ ಆ ಒಂದು ಪರ್ಟಿಕ್ಯುಲರ್ ಬಟ್ಟೆ ಸ್ಟಾಪ್ ಮಾಡುತ್ತೆ. ಅದೇ ರೀತಿಯೇ ಕೆಲವೊಂದು ಟಿ ವಿ ಯೂನಿಟ್ಸ್ ಇರ್ಬೋದು, ಈ ರೀತಿ ಪಾಲಿಶ್ ವುಡನ್ ಸರ್ಫೇಸಸ್ ಏನಿರುತ್ತೆ ಡೈನಿಂಗ್ ಟೇಬಲ್ ಇರ್ಬೋದು, ಟೀಪಾ ಇರ್ಬೋದು, ಇದನ್ನೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಆದಷ್ಟು ಮೈಕ್ರೋಫೈಬರ್ ಕ್ಲಾತಿಂದ ಕ್ಲೀನ್ ಮಾಡೋದ್ರಿಂದ ಅಲ್ಲಿ ಡಸ್ಟ್ ಎಷ್ಟೇ ಇದ್ದರೂ ಕೂಡ ಆ ಕ್ಲಾತ್ ಅನ್ನೋದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನಾವು ಕಾಟನ್ ಕ್ಲಾತಿಂದ ಕ್ಲೀನ್ ಮಾಡೋದಾದರೆ ಕಾಟನ್ ಕ್ಲಾತು ಒಂದ್ಸರಿ ಈ ರೀತಿ ವೈಪ್ ಮಾಡಿದಾಗ ಅಬ್ಸರ್ವ್ ಆಗಿರುತ್ತೆ ಡಸ್ಟು, ಅದು ನೆಕ್ಸ್ಟ್ ಇನ್ನೊಂದ್ಸರಿ ವೈಪ್ ಮಾಡಿದಾಗ ಮತ್ತೆ ಆ ಪ್ಲೇಸಲ್ಲಿ ಅದು ಹೋಗಿ ಕಟ್ಕೊಳ್ಳುತ್ತೆ. ಆ ರೀತಿ ಆಗಬಾರ್ದು ಅಂದರೆ ಈ ರೀತಿ ಆದಷ್ಟು ಮೈಕ್ರೋಫೈಬರ್ ಕ್ಲಾತ್ಸ್ನ ಯೂಸ್ ಮಾಡಿ. ನೋಡ್ತಿದ್ದೀರಲ್ಲ, ಒಂದು ವೈಪಲ್ಲೇ ನಮಗೆ ಎಲ್ಲ ಏರಿಯಾ ಕ್ಲೀನ್ ಆಗಬೇಕು, ಆ ರೀತಿ ವೈಪ್ ಮಾಡಿದ್ರೆ ಬೆಟರು. ಅದರ್ವೈಸ್ ನಾವು ಸ್ಟಾಪ್ ಮಾಡಿ ಕ್ಲೀನ್ ಮಾಡಿದಾಗ ಅಲ್ಲಿರುವಂತಹ ಡಸ್ಟು ಇನ್ನೊಂದು ಕಡೆ ನಾವು ವೈಪ್ ಮಾಡೋಕ್ಕೆ ಹೋದಾಗ ಅಲ್ಲಿ ಅಂಟ್ಕೊಳ್ಳೋ ಚಾನ್ಸ್ ಇರುತ್ತೆ, ಎಕ್ಸ್ಪೆಷಲಿ ಈ ರೀತಿ ಪಾಲಿಶ್ ಸರ್ಫೇಸಸ್ಸಲ್ಲಿ. ನೋಡ್ತಿದ್ದೀರಲ್ವಾ, ಡೈಲಿ ಮಾಡುವಂತಹ ಕ್ಲೀನಿಂಗ್ಸಲ್ಲಿ ಇದು ಕೂಡ ಒಂದು. ನಾವು ಎಷ್ಟೇ ಡೋರ್ನ ಕ್ಲೋಸ್ ಮಾಡಿದರೂ ಕೂಡ ಈ ಏರಿಯಾಸಲ್ಲಿ ನಮಗೆ ಡಸ್ಟ್ ಅನ್ನೋದು ಡೈಲಿ ಕ್ಲೀನ್ ಮಾಡಿದ್ರು ಕೂಡ ಕಾಣಿಸ್ತಾ ಇರುತ್ತೆ. ಇನ್ನೊಂದು, ನಾವು ಡಸ್ಟಿಂಗ್ನ ಮಾಡಬೇಕಾದ್ರೆ ಟಾಪಿಂದ ಬಾಟಮ್ಗೆ ಮಾಡಬೇಕಾಗುತ್ತೆ, ಯಾವುದೇ ಕಾರಣಕ್ಕೂ ಬಾಟಮ್ ಟು ಟಾಪ್ನ ಮಾಡಬಾರ್ದು. ನೆಕ್ಸ್ಟು ಮಾಫ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ನಿಮ್ಮ ಹತ್ರ ಯಾವ ಒರೆಸೋದಿದ್ದರೆ ಅದನ್ನೇ ನೀವು ಪರ್ಟಿಕ್ಯುಲರ್ ಏರಿಯಾಗೆ ಒಂದೊಂದು ಇಟ್ಕೊಂಡ್ರೆ ಬೆಟರು. ದೊಡ್ಡ ಮನೆಗಳಿರೋಂತಹ ಮನೆಯಲ್ಲಿ ಈ ರೀತಿ ನೋಡಿ ಮನೆ ಒಳಗಡೆ ಕ್ಲೀನ್ ಮಾಡೋಕ್ಕೆ ನಾನು ಇದನ್ನು ಇಟ್ಕೊಂಡಿದ್ದೀನಿ. ಇದಕ್ಕೆ ರೀಫಿಲ್ ಕೊಟ್ಟಿರ್ತಾರೆ, ಎಕ್ಸ್ಟ್ರಾ ರೀಫಿಲ್ನ ಬೈ ಮಾಡಿ ಒಂದೊಂದು ಬಾಲ್ಕನಿಗೆ ಒಂದೊಂದು ರೀಫಿಲ್ನ ಇಟ್ಟಿದ್ದೀನಿ. ಯಾಕಂದರೆ ನಾವು ಮತ್ತೆ ಬೇರೆ ಬಾಲ್ಕನಿಗೆ ಹೋಗಿ ಇಲ್ಲಿ ಥರ ಅಂತಹ ಅವಶ್ಯಕತೆ ಇರೋದಿಲ್ಲ. ಈ ಬಾಲ್ಕನಿ ಒರೆಸ್ಬೇಕಾದ್ರೆ ಈ ಇದನ್ನು ಚೇಂಜ್ ಮಾಡಿಕೊಂಡು ಒರೆಸ್ಕೋಬೋದು. ಅದೇ ರೀತಿಯೇ ಈ ಕಾರಿಡಾರ್ ಏನಿದೆ ಹೋಮ್ ಎಂಟ್ರೆನ್ಸು ಇದಕ್ಕೂ ಕೂಡ ನಾವು ಸಪ್ರೇಟಾಗಿ ಇಟ್ಕೊಂಡ್ರೆ ಬೆಟರು. ಒಂದು ವೇಳೆ ನೀವು ಬೇರೆ ರೀತಿ ಮಾಫ್ಸ್ನ ನೋಡಿ ಈ ರೀತಿ ಆಗಿರೋವಂಥದ್ದು, ಈ ರೀತಿ ರೀಫಿಲ್ಸ್ ನಾವು ಇಟ್ಕೊಂಡ್ರೆ ನಮಗೆ ಒಂದು ಹತ್ರ ಇರುವಂಥ ಡಸ್ಟ್ ಇನ್ನೊಂದು ಕಡೆ ಬರ್ದಿರೋ ಇರುತ್ತೆ. ಅದೇ ರೀತಿ ಈಗೇನು ನೋಡ್ತಿದ್ದೀರಾ ನಾರ್ಮಲ್ ಆಗಿರುವಂತಹ ಮಾಫ್ಸು, ಇದನ್ನು ಕೂಡ ಅಷ್ಟೇ ಪರ್ಟಿಕ್ಯುಲರ್ ಏರಿಯಾಗೆ ಸಂಬಂಧಪಟ್ಟಂಗೆ ಒಂದೊಂದು ಇಟ್ಕೊಂಡ್ರೆ ಸಾಕು. ನಾವು ಹೊರಗಡೆ ಒರ್ಸೋಕ್ಕೆಲ್ಲನೂ ಹಳೇದೇನಿರುತ್ತೆ ಸ್ವಲ್ಪ ದಿನ ಆದಮೇಲೆ ಹಳೇದಾಗಿ ಸ್ವಲ್ಪ ನಮಗೆ ಒರ್ಸೋಕ್ಕೆ ಕಷ್ಟ ಅನ್ನಿಸಿದಾಗ ಅದನ್ನು ನಾವು ಹೊರಗಡೆ ಒರ್ಸೋಕ್ಕೆ ಇಟ್ಟು ಮತ್ತೆ ಬೇರೆದು ಬೈ ಮಾಡಿದ್ರೆ ಬೆಟರು. ಈ ರೀತಿ ಬಾಲ್ಕನಿಗಳಲ್ಲೆಲ್ಲ ಇರುವಂತಹ ಧೂಳೆಲ್ಲನೂ ಮನೆ ಒಳಗಡೆ ಎಂಟ್ರಿ ಆಗದಿರೋ ಇರುತ್ತೆ. ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಹೊರಗಡೆ ಯೂಸ್ ಮಾಡುವಂಥ ಮಾಪ್ಸಲ್ಲಿ ಸಣ್ಣ ಪುಟ್ಟ ಧೂಳು ಕಣಗಳನ್ನೋದು ಜಾಸ್ತಿನೇ ಇರುತ್ತೆ. ನೆಕ್ಸ್ಟ್ ಒಂದು ಅಡುಗೆ ಮನೆಯಲ್ಲಿ ಯೂಸ್ ಆಗುವಂತಹ ಟಿಪ್ ಇದು, ನಾವೇನಾದರೂ ಫ್ರೂಟ್ಸ್ನ ಡೈಲಿ ಬೇಸಿಸ್ ಮೇಲೆ ಕಟ್ ಮಾಡ್ತಾ ಇರ್ತೀವಿ, ಉಳಿದಿರುವಂಥ ಫ್ರೂಟ್ಸ್ನ ಡೈರೆಕ್ಟಾಗಿ ಇಡೋ ಬದಲಾಗಿ ಈ ರೀತಿ ಮೆಸ್ ಬಾಸ್ಕೆಟ್ಸ್ ಎಲ್ಲ ಸಿಗುತ್ತೆ ನಿಮಗೆ ಕ್ಯಾಪ್ಸು, ಇದರ ಕೆಳಗಡೆ ಇಡೋದ್ರಿಂದ ಸಣ್ಣ ಪುಟ್ಟ ಹುಳಗಳನ್ನೋದು ಸೊಳ್ಳೆಗಳನ್ನೋದು ಬರ್ದಿರ ಇರುತ್ತೆ ನಾವಿಟ್ಟಿರುವಂಥ ಫ್ರೂಟ್ಸ್ ಮೇಲೆ. ಅದೇ ರೀತಿಯೇ ಈ ರೀತಿ ಕಾಳುಗಳನ್ನೋದು ಹೆಸರು ಬೇಳೆ ಕೆಲವೊಂದು ಸರಿ ನಾವು ಕೋಸಂಬರಿ ಎಲ್ಲ ಮಾಡಿದಾಗ ಉಳಿದಿರುತ್ತೆ, ಅದನ್ನು ಬಿಸಾಡ್ದಿರ ನೀಟಾಗಿ ವಾಶ್ ಮಾಡಿ ನೀವು ಡೈರೆಕ್ಟಾಗಿ ಒಣಗಿಸ್ಕೋಬೋದು. ಅದರ್ವೈಸ್ ನೀವು ಫ್ರೀಸರಲ್ಲಿ ಇಟ್ಕೊಂಡು ದೋಸೆ ಎಲ್ಲ ಮಾಡಿದಾಗ ಯೂಸ್ ಮಾಡ್ಕೊಳ್ಬೋದು. ಅದೇ ರೀತಿಯೇ ಉದ್ದಿನ ವಡೆಗಂತ ನಾನು ನೆನೆಸಿಟ್ಟಿರೋದು ಎಕ್ಸ್ಟ್ರಾ ಉಳಿದಿರೋದ್ರಿಂದ ಇದನ್ನು ಪೂರ್ತಿಯಾಗಿ ಡ್ರೈ ಮಾಡಿ ಇಟ್ಟಿದ್ದೀನಿ. ಅದೇ ರೀತಿಯೇ ಅಕ್ಕಿ ತೊಳೆದಿರೋಂಥ ನೀರನ್ನು ಒಂದು ಚೊಂಬಲ್ಲಿ ಸ್ಟಾರ್ಟಿಂಗ್ ನೀರನ್ನ ಇಟ್ಕೊಂಡ್ರೆ ನಾವು ಮಧ್ಯದಲ್ಲಿ ಯಾವಾಗಾದರೂ ಫೇಸ್ ವಾಶ್ ಮಾಡ್ಕೊಳ್ಬೇಕು ಅಂದರೆ ಆ ನೀರಿಂದ ಫೇಸ್ ವಾಶ್ ಮಾಡ್ಕೊಳ್ಳೋದ್ರಿಂದ ನಮಗೆ ನಮ್ಮ ಸ್ಕಿನ್ಗೆ ರೈಸ್ ವಾಟರಿಂದ ತುಂಬ ಬೆನಿಫಿಟ್ಸ್ ಇದೆ. ಅದರ್ವೈಸ್ ನೀವು ಆ ವಾಟರ್ನ ಗಿಡಗಳಿಗೂ ಕೂಡ ಹಾಕ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ಒಂದು, ಸ್ನಾನ ಎಲ್ಲ ಆದಮೇಲೆ ನಾವು ಸ್ನಾನಕ್ಕೆ ಯೂಸ್ ಮಾಡಿರುವಂಥ ಬಾತ್ ಪೌಡರ್ಸ್ ಇರ್ಬೋದು ಅಥವಾ ಫ್ರೂಟ್ಸ್ ಏನಾದರೂ ಸ್ಕ್ರಬ್ ರೀತಿಯಲ್ಲಿ ಯೂಸ್ ಮಾಡಿದರೆ ಅದೆಲ್ಲವೂ ಕೂಡ ಫ್ಲೋರ್ ಮೇಲೇ ಇರುತ್ತೆ.
ನಾವು ಸ್ನಾನ ಎಲ್ಲ ಮುಗ್ದಿದ ಕೂಡಲೇ ಒಂದು ವೇಳೆ ನಾವು ಯಾವುದೇ ರೀತಿ ಸ್ಕ್ರಬ್ಬರ್ಸ್ನ ಯೂಸ್ ಮಾಡಿಲ್ಲ ಅಂದರೂ ಕೂಡ ಇಮ್ಮಿಡಿಯೇಟಾಗಿ ವಾಟರ್ನ ಹಾಕೋದ್ರಿಂದ ಸೋಪಿನ ಕಲೆಗಳು ಶಾಂಪು ಕಲೆಗಳೆಲ್ಲ ಈಸಿಯಾಗಿ ಹೊರಟೋಗುತ್ತೆ. ಅದರ್ವೈಸ್ ನಮಗೆ ಅದು ಡ್ರೈ ಆದಮೇಲೆ ಅದೆಲ್ಲ ತುಂಬ ಡರ್ಟಿಯಾಗಿ ಕಾಣಿಸ್ತಾ ಇರುತ್ತೆ. ಅದನ್ನ ಅವಾಯ್ಡ್ ಮಾಡಬೇಕು ಅಂದರೆ ಸ್ನಾನ ಎಲ್ಲ ಆದಮೇಲೆ ಒಂದು ಬಕೆಟ್ ಆಫ್ ವಾಟರ್ನ ಎಲ್ಲ ಕಡೆ ಬಾತ್ರೂಮಲ್ಲಿ ಸ್ಪ್ರೆಡ್ ಆಗೋ ರೀತಿ ಹಾಕಿದ್ರೆ ಇರೋವಂತಹ ಗಲೀಜೆಲ್ಲ ನೀಟಾಗಿ ಹೋಗ್ಬಿಡುತ್ತೆ, ಎಲ್ಲೂ ಕಟ್ಕೊಳ್ದಿರ ಇರುತ್ತೆ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ವಾ ಫ್ರೆಂಡ್ಸ್, ಎವ್ರಿ ಡೇ ಕ್ಲೀನಿಂಗ್ ಹ್ಯಾಬಿಟ್ಸ್ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅನ್ನೋದ್ರಿಂದ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಅಂದರೆ ನಿಮಗೆ ಇಷ್ಟ ಆಯಿತು, ಯೂಸ್ಫುಲ್ ಆಯಿತು ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ ಜೊತೆಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿಯಾಗಿರುವಂತಹ ಇಂಟ್ರೆಸ್ಟಿಂಗ್ ಬ್ಲಾಗ್ಸ್ಗೋಸ್ಕರ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.